ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ರಾಜಶೇಖರ್ ಇವತ್ತಿನ ಈ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಎಷ್ಟು ಗಂಟೆಗೆ ವಿಚಾರಣೆ ಆರಂಭ ಆಗತ್ತೆ ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆಯಾ ಎಸ್ ಪ್ರಮುಖವಾಗಿ ಮಧು ಇಂದು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶೆಂಡ್ರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತಂತ ಹೇಳ್ಬೋದು ಈಗಾಗಲೇ ಸರಿಯಾಗಿ ಹನ್ನೊಂದು ಗಂಟೆಗೆ ಈಗಾಗಲೇ ಕೋರ್ಟ್ನ ಒಳಭಾಗದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶೆಂಡ್ರನ್ನ ಪೊಲೀಸರು ಹಾಜರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾನೂನು ಪ್ರಕ್ರಿಯೆಗಳು ಕೂಡ ಆರಂಭವಾಗುತ್ತೆ ಚಿತ್ರದುರ್ಗದ ಜಿಲ್ಲಾ ಎರಡನೆಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆಯೂ ಕೂಡ ಅರ್ಜಿ ವಿಚಾರಣೆಯು ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಶ್ರೀಗಳನ್ನು ಕೂಡ ಹಾಜರು ತನಿಖಾಧಿಕಾರಿ ಅನಿಲ್ ಕುಮಾರ್ ಅವರು ಈ ಒಂದು ಶ್ರೀಗಳನ್ನ ಹಾಜರು ಪಡಿಸಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀಗಳ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಇರುವಂತದ್ದು ಒಂದು ಇಂದಿಗೆ ನಾಲ್ಕು ದಿನಗಳ ಕಸ್ಟಡಿ ಅಂತ್ಯವಾಗಿದೆ ಮತ್ತೆ ಈ ಒಂದು ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲಾ ಪ್ರಕ್ರಿಯೆಗಳು ಈ ಒಂದು ಪೊಲೀಸ್ ತನಿಖೆಯ ಎಲ್ಲಾ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಮುಕ್ತಾಯವಾಗಿರ್ತಕ್ಕಂಥದ್ದು ಏನು ವೈದ್ಯಕೀಯ ತಪಾಸಣೆಗಳಿರ್ಬೋದು ವೈದ್ಯಕೀಯ ಪರೀಕ್ಷೆಗಳಿರ್ಬೋದು ಪುರುಷತ್ವದ ಪರೀಕ್ಷೆ ಇರಬಹುದು ಅದಾದ ನಂತರ ಈಗಾಗಲೇ ಸ್ಥಳ ಮಹಾಜರನ್ನು ಕೂಡ ಮುಗಿಸಿದ್ದಾರೆ ಎಲ್ಲವೂ ಕೂಡ ಪ್ರಕ್ರಿಯೆಗಳು ಆಗಿರೋದರಿಂದಾಗಿ ಬಹುತೇಕವಾಗಿ ಪೊಲೀಸರು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತದ್ದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೇಲ್ ಅರ್ಜಿ ಇಂದು ಏನು ಇನ್ನು ಯಾವುದೇ ರೀತಿಯಾಗಿಯೂ ಕೂಡ ಸರ್ಕಾರದ ಪರವಾದಂತಹ ವಕೀಲರು ಈ ಒಂದು ಆಕ್ಷೇಪಣಾ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಆ ಶ್ರೀಗಳಿಗೆ ಇಂದು ಬೇಲ್ ಸಿಗುವಂತದ್ದು ಬಹುತೇಕ ಡೌಟ್ ಅನ್ನುವಂತಹ ಒಂದು ಸಾಧ್ಯತೆಯು ಕೂಡ ಇರೋದ್ರಿಂದಾಗಿ ಈ ಒಂದು ಶ್ರೀಗಳಿಗೆ ಮತ್ತೆ ಈ ಒಂದು ಚಿತ್ರದುರ್ಗದ ಎರಡನೆಯ ಸೆಷನ್ಸ್ ನ್ಯಾಯಾಲಯ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತಹ ಸಾಧ್ಯತೆಗಳು ತೀರಾ ಹೆಚ್ಚು ಅಂತಾನೆ ಹೇಳ್ಬೋದು ಮಧು ಥ್ಯಾಂಕ್ ಯು ರಾಜಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಮೃಘಾ ಶ್ರೀಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಒಂದು ಕಡೆ ಮಧ್ಯಂತರ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಶ್ರೀಗಳ ಅನಾರೋಗ್ಯ ಕಾರಣವಡ್ಡಿ ಬೇಲ್ ನೀಡುವಂತೆ ಮನವಿಯನ್ನ ಮಾಡಲಾಗಿದೆ ಹೀಗಾಗಿ ಅದರ ವಿಚಾರಣೆ ನಡೆಯುತ್ತೆ ಒಂದು ಕಡೆ ಈಗ ವಿಚಾರಣೆ ಕೂಡ ಒಂದು ಹಂತದಲ್ಲಿರುವಂತಹ ಕಾರಣಕ್ಕಾಗಿ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಇಲ್ಲ ಕೋರ್ಟ್ ಏನ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಮತ್ತೆ ಜೇಲ ಬೇಲ ಅಥವಾ ಪೊಲೀಸ್ ಕಸ್ಟಡಿಗ ಅಥವಾ ಹಾಸ್ಪಿಟಲ್ಗ ಯಾಕಂದ್ರೆ ಶ್ರೀಗಳಿಗೆ ಎದೆನೋವು ಇದೆ ಅನ್ನುವಂತಹ ಕಾರಣಕ್ಕಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದಂತಹ ಸಂದರ್ಭದಲ್ಲಿ ಕೆಲ ಸಮಸ್ಯೆಗಳಿದೆ ಅಂತ ಹೇಳಲಾಗಿತ್ತು ಮತ್ತೆ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತೆ ಕೂಡ ಕೋರ್ಲಾಗಿತ್ತು ಹೀಗಾಗಿ ಇವತ್ತು ಕೋರ್ಟ್ ಏನ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಹೀಗಾಗಿ ಇವತ್ತಿನ ವಿಚಾರಣೆಯತ್ತ ಇಡೀ ರಾಜ್ಯದ ಗಮನ ಇರುವಂತದ್ದು ಇನ್ನು ಶ್ರೀಗಳಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಇದೆ ಅದರಲ್ಲಿ ನಾಲ್ಕು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಆಗಿರುವಂತದ್ದು ಪೊಲೀಸ್ ಕಸ್ಟಡಿ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆದಿದೆ ಜೊತೆಗೆ ಸ್ಥಳ ಮಹಜರ್ ನಡೆದಿದೆ ಒಂದಷ್ಟು ವಿಚಾರಣೆ ಕೂಡ ನಡೆದಿರುವಂತದ್ದು ಹೀಗಾಗಿ ಮತ್ತೆ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಕೂಡ ಈಗ ಪೊಲೀಸರ ಕೈ ಸೇರಿರುವಂತದ್ದು ವಿಚಾರಣೆಯಲ್ಲಿ ತಿಳಿದಂತಹ ಮಾಹಿತಿಗಳಾಗಿರಬಹುದು ಮತ್ತೆ ಶ್ರೀಗಳಲ್ಲದೆ ಇನ್ನುಳಿದಂತಹ ಆರೋಪಿಗಳು ಯಾರೆಲ್ಲ ಸಿಕ್ಕಿದ್ದಾರೆ ಅವರ ವಿಚಾರಣೆ ಕೂಡ ನಡೀತಾ ಇದೆ ಅವರು ಕೊಟ್ಟಂತಹ ಮಾಹಿತಿ ಆಗಿರಬಹುದು ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಜೊತೆಗೆ ಸ್ಥಳ ಮಹಜರ್ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷಿಗಳು ಇದೆಲ್ಲವೂ ಕೂಡ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆಗಳಿದೆ